ಮಗ ಇವನೆಲ್ಲ ಹೋದ ಗೊತ್ತಿಲ್ಲ ಫೋನ್ ಏನಾದ್ರು ಮಾಡಿದ್ದ ಇಲ್ಲ ಮಚ್ಚ ಅಲ್ನೋಡು ವಾಹ್ ಇಲ್ಲ ಇದನಾ ಅದಿ ಹಾಯ್ ಮಚ್ಚ ಲೋ ಅದಿ ಇಲ್ಲಿದ್ದೆ ನೀನು ಕ್ಲಾಸ್ಗೆ ಏನಾದ್ರು ಹೋಗ್ಬಿಟ್ನ ಅಂತ ಶಾಕ್ ಆಗ್ಬಿಟ್ಟೆ ನಾನು ಹೇ ಆ ತರಲ್ಲ ಕನ್ಸು ಬೀಳಲ್ವಾ ಲೋ ಮಚ್ಚ ನಮ್ಗಿಲ್ವಾ ಸಿಗರೇಟು ನಾನೇ ಅಕೌಂಟಲ್ಲಿ ತಗೊಂಡಿದ್ದೀನ ನಮಗೂ ಅಕೌಂಟಲ್ಲಿ ಹೇಳು ಮಚ್ಚ ಹಾಗಿದ್ರೆ ಪವನ್ನೇ ಕೇಳಬೇಕು ಯಾಕೆ ನಿನ್ನ ಅಕೌಂಟಲ್ಲೇ ಅಲ್ವಾ ತಗೊಂಡಿರೋದು ಲೋ ಪವನ ಲೋ ಸಿದ್ದ ಈ ತರ ನೋಡಿ ನೋಡಿ ಚಾಚಾಗ್ಲಿ 2000 ಸಾಲ ಆಗಿದೆ ಕಣಲಿ ದುಡ್ಡು ಕೊಡ್ದೆ ತಗೊಂಡ್ರೆ ಅದಕ್ಕೆ ಸಾಲನ ಮಚ್ಚ ಅನ್ನೋದು ಲೋ ಮಚ್ಚ ನನಗೊಂದು ಪಪ್ಪು ತಗೋ ಹಂಗು ಮಚ್ಚ ಮಚ್ಚ ಯಾರೋ ಮಚ್ಚ ಇವಳು ಹಿಂಗಿದ್ದಾಳೆ ಯಾವುದೋ ಫ್ರೆಶ್ ಅನ್ಸುತ್ತೆ ಮಚ್ಚ ಐ ಮೀನ್ ಕಾಲೇಜ್ಗೆ ಫ್ರೆಶರ್ ಇರ್ಬೋದು ಅಂದೆ ನಾನೇನೋ ಅನ್ಕೊಂಡೆ ಲವ್ ನೋಡ ಲುಕ್ಕಲ್ಲೇ ಗೊತ್ತಾಗುತ್ತೆ ಮಚ್ಚ ಚವಾರಿ ಮೆಣಸಿಕಾಯಿ ಅಷ್ಟೇ ಖಾರ ಅವಳು ಅಂತ ಥೂ ಖರ್ಚು ಕಾಸಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ಚವಾರಿ ಫ್ರೆಶ್ ಅಂತ ಕತೆ ಹೊಡಿತಿದ್ದೀರಲ್ಲ ತಗಿರೋ ಬೈಕು ಹೋಗೋಣ ರೋಲ್ ನಂಬರ್ 1 ಪ್ರೆಸೆಂಟ್ ಸರ್ 2 ಪ್ರೆಸೆಂಟ್ ಸರ್ 3 ಹಾಯ್ ಐ ಆಮ್ ಮಲ್ಲಿಕಾ 4 ಐ ಆಮ್ ಅದಿತಿ ಫಸ್ಟ್ ಡೇ ನಾ ಕಾಲೇಜ್ಗೆ ಪ್ರೆಸೆಂಟ್ ಸರ್ 18 ಪ್ರೆಸೆಂಟ್ ಸರ್ ಸೈಲೆನ್ಸ್ ಏನಮ್ಮ ಎರಡಕ್ಕೂ ನೀನೇ ಹೇಳ್ತಿದ್ಯಾ ತುಂಬಾ ನರ್ವಸ್ ಆಗಿದ್ದೆ ಅನ್ಸುತ್ತೆ ಅಲ್ವಾ ನೀನು ಫಸ್ಟ್ ಡೇ ಅಲ್ವಾ ಸ್ವಲ್ಪ ಭಯ ಭಯನ ರ್ಯಾಂಕಿಂಗ್ ಏನಾದರೂ ಇರುತ್ತೇನೋ ಅಂತ ಹೌದು ಎಕ್ಸಾಮ್ ಹತ್ರ ಇದೆ ಇವಾಗ ಟ್ರಾನ್ಸ್ಫರ್ ತಗೊಂಡಿದ್ಯಾ ಆ ಕಾಲೇಜಲ್ಲಿ ಟೀಚಿಂಗ್ ಚೆನ್ನಾಗಿರ್ಲಿಲ್ವಾ ಹಾಗೇನೂ ಇಲ್ಲ ಅಪ್ಪಂದು ಜಾಬ್ ಟ್ರಾನ್ಸ್ಫರ್ ಆಯಿತು ಸೊ ಬೇರೇನೂ ವಿಧಿ ಇಲ್ಲದೆ ಕಾಲೇಜ್ ಚೇಂಜ್ ಮಾಡಬೇಕಾಯ್ತು ಸರಿ ಮಲ್ಲಿಕಾ ಬಾಯ್ ಓಕೆ ಬಾಯ್ ಹಲೋ ಹಲೋ ಎಲ್ಲಿದ್ದೆ ಮಚ್ಚ ಇಲ್ಲೇ ತಿಂಡಿ ಮಾಡ್ತಾ ಇದ್ದೆ ಅದೇನು ಹೇಳು ಕಾಲೇಜಿಗೆ ಟೈಮ್ ಆಯ್ತು ಇನ್ನೂ ಬಂದಿಲ್ವಲ್ಲ ಅಂತ ನಾವೇನು ಟೈಮ್ ನೋಡ್ಕೊಂಡು ಕ್ಲಾಸ್ಗೆ ಹೋಗ್ಬೇಕು ಸರಿ ಮಚ್ಚ ಅಸೈನ್ಮೆಂಟ್ ಯಾರ್ಯಾರು ಮಾಡಿದಿರಾ ಎಲ್ಲರೂ ಸಬ್ಮಿಟ್ ಮಾಡಿ ನಾಳೆನೇ ಲಾಸ್ಟ್ ಡೇಟು ಇಲ್ಲಾಂದ್ರೆ ಎಕ್ಸಾಮ್ ಕೂರ್ಸಲ್ಲ ಅಸೈನ್ಮೆಂಟ್ ಬರೆದಿದ್ಯಾ ಪ್ರೆಸೆಂಟ್ ಸರ್ ಬರಿಬೇಕು ಇನ್ನು ರಾತ್ರಿ ಬೇಗ ಮಲ್ಕೊಂಡ್ಬಿಟ್ಟೆ ಬರಿಯಕ್ಕೆ ಆಗಲಿಲ್ಲ 17 ಎಸ್ ಸರ್ 18 ರೋಲ್ ನಂಬರ್ 18 ಈ ಪವಾಡ್ ಪುರುಷ ಅದು ಯಾವ ಕಾಲೇಜಿಗೆ ಬರ್ತಾನೋ 19 ಪ್ರೆಸೆಂಟ್ ಸರ್ 20 ಇದ್ಯಾವ್ದೇ ರೋಲ್ ನಂಬರ್ 18 ಕ್ಲಾಸಿಗೆ ಬಂದಿದ್ ಒಂದಿನಾನು ನೋಡಿಲ್ಲ ದಿನ ಆಬ್ಸೆಂಟ್ ಇರುತ್ತೆ ಅದು ಒಂದೇ ಅಲ್ಲ ಯಾವಾಗ್ಲೂ ಟೀ ಅಂಗಡಿ ಮುಂದೆ ಟೀ ಕುಡ್ಕೊಂಡು ಸಿಗರೇಟ್ ಸೇತ ನಿಂತಿರ್ತಾರೆ ಅವ್ರದೊಂದ್ ಗುಂಪೇ ಇದೆ ಮತ್ತೆ ಕ್ಲಾಸು ಮುಂಡಾ ಮೋಚ್ತು ನಾನಂತೂ ಅವ್ರನ್ನ 6 ಮಂತ್ಸ್ ಇಂದ ಒಂದ್ ದಿನ ಕ್ಲಾಸಿಗೆ ಬಂದಿದ್ ನೋಡಿಲ್ಲ ಅವ್ರೇನಾದ್ರೂ ಬಂದ್ರೆ ಅದು ಪವಾಡಾನೆ ಸರಿ ಸರಿ ಸಾಕು ಬ್ರೀಫ್ ಆಗಿ ಹೇಳ್ತೀಯ ಅನ್ಕೊಂಡು ಬಯೋಡೇಟಾನೇ ಹೇಳ್ತಿದ್ಯ ನಾನು ಈ ಕ್ಲಾಸ್ ಮುಗಿದ ಮೇಲೆ ಮನೆಗೆ ಹೋಗ್ತೀನಿ ಅಸೈನ್ಮೆಂಟ್ ಆದ್ರೂ ಕಂಪ್ಲೀಟ್ ಮಾಡ್ತೀನಿ ಸರಿ ಬಿಡು ನಾನು ಬರ್ತೀನಿ ಹೋಗೋಣ ಸರಿ ಸರಿ ಲೋ ಪವನ ಸಿಗರೇಟ್ ಆದ್ರೆ ಹೇಳೋ ನಿನ್ನ ಹೆಸರು ಹೇಳ್ಕೊಂಡು ಹೊಗೆ ಆದ್ರೂ ಬಿಡ್ತೀವಿ ಲವ್ ಸಿದ್ಧ ಬೆಳಗ್ಗೆ ಬೆಳಗ್ಗೆ ಕಾಯ್ಕೊಂಡು ಕೂತಿರ್ತೀಯಲ್ಲೋ
ನಿಮ್ಗೇನ್ ಬೇಜಾರೇ ಆಗಲ್ವಾ? ಒಂದಿನನಾದ್ರೂ ಕೊಡ್ಸೋ. ಏನ್ ಮಾಡ್ತೀಯಪ್ಪ, ನಿಮ್ ಅಪ್ಪನ್ ತರ ನಮ್ಮಅಪ್ಪ ದುಡ್ಡು ಕೊಡಲ್ಲ. ಫೀಸ್ ಕಟ್ಬೇಕಂದ್ರು ನಾನೇ ಬಂದ್ ಕೊಡ್ತೀನಿ ಅಂತಾನೆ. ಏನ್ ಮಾಡೋಣ, ತಗೊಂಡು ಸಾಯಲೇ. ಸಿಗರೇಟ್ ಕೊಡ್ಸೋ ಅಂತ ಸಾಯ್ತಾನೆ. ಲೋ ಮಚ್ಚ, ಅಲ್ಲಿ ನೋಡೋ ಬ್ಯಾಡ್ಗಿ ಮೆಣಸಿನ್ಕಾಯಿ. ನೀನ್ ಕೇಳ್ತಿದ್ದಲ್ಲ, ಅದೇ ಕಣೆ ಈ ಗುಂಪು. ಲೋ ಮಚ್ಚ, ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾಕೋ ನಮ್ಮ ಹುಡುಗನ ಮೇಲೆ ಫೈರ್ ಮಾಡ್ತಿದ್ದಾಳೆ ಅನ್ನಿಸ್ತಿಲ್ವಾ? ಹೂ ಮಚ್ಚ, ನಂಗೂ ಹಂಗೆ ಅನ್ನಿಸ್ತಿದೆ. ಇವನ್ನೇ ಒಳ್ಳೆ ತಿನ್ನೋ ತರ ನೋಡ್ತಾವಳೆ. ನಂಗೂ ಅದೇ ಡೌಟು. ಎತ್ತಲೆ, ನಮ್ಗೆ ಹೆಂಗಲ್ ನಾನೇ ತಾನೆ ಹ್ಯಾಂಡ್ಸಮ್. ನನ್ನನ್ನೇ ನೋಡ್ತಿರ್ಬೇಕು. ಯಾಕೆ ಸುಮ್ಮನೆ ಡೌಟು, ಕ್ಲಿಯರ್ ಮಾಡ್ಕೊಂಡೇ ಬಿಡೋಣ. ಅಪ್ಪ ಅದ್ ಯಾಕೆ ಹಿಂಗ್ ಆಡ್ತಾನೋ, ನಾನು ಹೋಗ್ತೀನಿ ಕಣೆ. ನಿಂತ್ಕೊಳ್ಳೆ. ಅಡಚಣೆಗೆ ಕ್ಷಮೆ ಇರಲಿ. ಏನಿಲ್ಲ, ನಾವು ಇದೇ ಕಾಲೇಜು, ಎರಡು ವರ್ಷದಿಂದ ಇಲ್ಲೇ ಇದ್ದೀವಿ. ಹಿಂದೆ ತಮ್ಮನ್ನೆಲ್ಲ ನೋಡಿ ನೆನಪಿಲ್ಲ ಅಂದಂಗೆ. ತಮ್ಮ ನಾಮಧೇಯ ಏನು? ಐ ಮೀನ್ ನಿಮ್ಮ ಹೆಸರು? ಅದಿತಿ. ಯಾಕೆ ಅದನ್ನ ತಗೊಂಡು ನಿನ್ಗೇನಾಗಬೇಕಾಗಿತ್ತು? ನನಗೇನಾಗಬೇಕಾಗಿಲ್ಲ, ನಮ್ಮ ಮಚ್ಚ ಹೇಳ್ದ. ಈ ಮೈಕ್ರೋಸ್ಕೋಪ್ನಲ್ಲಿ ಸೂಕ್ಷ್ಮ ಜೀವಿಗಳನ್ನು ನೋಡ್ದಂಗೆ ನನ್ನನ್ನೇ ನೋಡ್ತಿದ್ರಂತೆ, ಅದಕ್ಕೆ ಕೇಳ್ದೆ. ವಾಟ್? ನಾನು ನಿನ್ನ ನೋಡೋದು? ನೋಡ್ದೆ ಏನಿವಾಗ? ಸರಿ, ನೋಡಿದ್ರೆ ನೀನ್ ಕರ್ಗೋಗ್ಬಿಡ್ತೀಯ? ನಾನೇನ್ ಕರ್ಗೋಗಲ್ಲ, ಇನ್ ಮುಂದೆ ನಾನು ನಿಮ್ಮನ್ನೇ ನೋಡೋಣ. ನೋಡ್ಕೊ, ನಿನ್ಗ್ಯಾರು ಬೇಡ ಅಂದ್ರು. ಎಣ್ಣೆ ಒಂದು ಕೇಳಿರಂತೆ. ಲೋ ಪವನ, ಹೇಳೋ ಹೇಳಲಿ. ಅಲ್ಲಿ ನೋಡ ಮೇಲೆ ಚಂದ್ರ. ಚಂದ್ರ ಸಿಗರೇಟ್ ಆದ್ರೆ ಎಣ್ಣೆ ಕಡಿತಾವನೆ ನಂತೆ. ನೀನೇನೋ ಮಚ್ಚ ಹಿಂಗೆ ಎತ್ಬಿಟ್ಟೆ. ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಬೈಬೆ ಮಚ್ಚ. ಇರ್ಬೇಕು ಮಚ್ಚ, ಇರ್ಬೇಕು. ಆದಿ ಆಜಿ ಆಜಿ ಆದಿ. ಆಹಾ, ಏನ್ ಹೆಸರು? ಹೆಸ್ರಿಗೆ ದೃಷ್ಟಿ ಆಗುತ್ತಲ್ಲ. ಲೋ ಮಚಾಸ್, ಪದೇ ಪದೇ ನೆನ್ಪಿಗೆ ಬಂದು ಹಾವಳಿ ಇಡ್ತಿದ್ದೆ ಅಲ್ಕಂಡ್ರು ಆ ಬ್ಯಾಡ್ಗೆ ಮೆಣಸಿನ್ಕಾಯಿ. ಗೊತ್ತಿದೆ, ಗೊತ್ತಾಗ್ತಿದೆ. ಲೋ ಆದಿ, ಇನ್ನು ಟೈಮ್ ವೇಸ್ಟ್ ಮಾಡ್ಬೇಡ ಮಚ್ಚ. ಮೊದ್ಲೇ ನಮ್ ಕಾಲೇಜಲ್ಲಿ ಬರ್ಗೆಟ್ ಇರೋ ನನ್ ಮಕ್ಳೇ. ಇನ್ನೆಲ್ಲ ಇಲ್ಲ, ಇನ್ನೊಬ್ಬನ ಪಾಳಾಗೋ ಮೊದ್ಲೇ ಓ ಪ್ರಪೋಸ್. ಅಯ್ಯೋ ಸಾರಿ ಮಚ್ಚ, ಎಲ್ಲ ಟೈಮಲ್ಲಿ ಹಿಂಗೆ ಮಾಡ್ತೀಯಲ್ಲ. ಅಯ್ಯೋ ನೀನಿಲ್ಲ, ಇಲ್ಲ ಇನ್ನೊಬ್ಬನ ಪಾಳಾಗ ಮೊದ್ಲೇ ಓಕ್ ಪ್ರಪೋಸ್ ಮಾಡ್ಬಿಡು. ಇನ್ನೊಂದು ತಿಂಗಳು ಬಿಟ್ಟು ಹೋದ್ರು ಅದನ್ನೇ ತಾನೇ ಮಾಡ್ಬೇಕು. ಏನ್ರ ಹೇಳೋದು ಸಿದ್ಧ? ಇಂಥ ಮನೆ ಹಳೆ ಐಡಿಯಾ ಎಲ್ಲಿಂದನೋ ಬರುತ್ತೆ, ಇಷ್ಟು ಬೇಗ ಹೋಗಿ ಹಾಕ ಪ್ಲಾನ. ಹೌದು ಬಚ್ಚ, ಇನ್ನ ಕಣ್ಣಲ್ಲೇ ಸಂದೇಶ ರವಾನೆ ಆಗ್ಬೇಕು, ಫೋನ್ ನಂಬರ್ ಎಕ್ಸ್ಚೇಂಜ್ ಆಗ್ಬೇಕು. ಇಟ್ಸ್ ಬಿಗ್ ಪ್ರೋಸೆಸ್ ಬಚ್ಚ. ಈ ಎರಡ್ ಮಗನ್ ಮಾತು ಕೇಳ್ಕೊಂಡು ಏನಾದ್ರು ನಾಳೆ ಪ್ರಪೋಸ್ ಮಾಡ್ದೈತೆ ಇಟ್ಕೋ. ಕ್ಲಾರಿಟಿ ಇಲ್ದಲೆ ಕೆಳದಲ್ಲಿ ಹೊಡಿಸ್ಕೊಬತ್ತೀಯ ಬಚ್ಚ. ಹೇಳ್ತಾ ಇದ್ದೀನಿ, ಬರೆದಿಟ್ಕೋ. ಇದ್ರ ಮೇಲೆ ಇಲ್ಲಿ ಇಷ್ಟ. ಏ ಸಾಕು ನಿಲ್ಲಿಸ್ರ, ಎರಡೇ ಎರಡು ದಿನ ಬೀಳಿಸಿ ನೋಡ ಲೈಲನ್ನ. ಇದು ಮಚ್ಚ ಮಾತು ಅಂದ್ರೆ ಪ್ರೆಸೆಂಟ್ ಸರ್. ಓಹೋ ನಮಸ್ಕಾರ ಸರ್, ಏನ್ ತುಂಬಾ ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಏನಿವತ್ತು ಕ್ಲಾಸಿಗೆ ಬಂದ್ಬಿಟ್ಟಿದ್ದೀರಾ?
ಏ ನಾವೆಲ್ ಬರ್ತೀವಿ ಸರ್, ಈ ನನ್ನ ಮಗ ಫೋರ್ಸ್ ಮಾಡಿ ಇದಕ್ಕೆ ಬಂದಿದ್ದು. ಇದಕ್ಕೇನ್ ಕಮ್ಮಿ ಇಲ್ಲ, ಕೂತ್ಕೊಳ್ಳಿ. ಏನಪ್ಪ ಇಷ್ಟು ಜನ ಬಂದ್ಬಿಟ್ಟವ್ರೆ. ಹಿತವಾದ ಸಿಹಿಗನಸಿಗೆ ನಾ ಸೆರೆಯಾದೆ, ಚೂರು ಸರಿ ಹೋದೆ, ಇವಳಿಂದ ಬದಲಾಗಿದೆ. ಆ ತಾರೆಯ ಮೊಗದವಳು, ಮುಸ್ಸಂಜೆಯ ಕುಲದವಳು, ಈ ಉಸಿರಾಟ ಹೀಗೆ ಏರಿಳಿತ ಇನ್ನಷ್ಟು ಹೆಚ್ಚಾಯಿತು. ಹೇ ಮಧುರ ಹ್ಯಾಪಿ ಬರ್ಡೇ ಮಚ್ಚ. ಥ್ಯಾಂಕ್ಸ್. ಏನ್ ಮಚ್ಚ ಬೆಳಿಗ್ಗೆಯಿಂದ ಒಂದು ಫೋನು ಇಲ್ಲದೆ ಇಷ್ಟು ಬೇಗ ಕಾಲೇಜ್ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಇವತ್ತು ಅವಳಿಗೆ ಪ್ರಪೋಸ್ ಮಾಡ ಅನ್ಕೊಂಡಿದ್ದೆ. ಅಂತೂ ಇಂತೂ ಬ್ಯಾಡಿಗೆ ಮೆಣಸಿಗೆ ಇವತ್ತು ಮುಹೂರ್ತ ಫಿಕ್ಸ್ ಮಾಡಿದ್ಯಾ ಅಂತ ಆಯ್ತು. ನಮ್ಗೆ ಬ್ರೇಕಪ್ಪ ಅದು ಎಣ್ಣೆ ಪಾರ್ಟಿ, ಎಣ್ಣೆ ಪಾರ್ಟಿ ನಮ್ದು ಅಷ್ಟೇ ಮಚ್ಚ. ಬಾಯ್ 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 ಬಾಯ್. ಯಾರು ಇವಳು, ಕಣ್ಸನ್ನೆಯಲ್ಲ ನನ್ನೆ ಮರೆಸಿದಳು, ಏನು ಇವಳು ಮುಂಗುರುಳಲೆ ಒಲವ ತಿಳಿಸಿದಳು. ಏನಾಗಿದೆ ಮನವು ಯಾಕೋ ಹಠ ಹಿಡಿದಿದೆ, ಹಾಯಾಗಿದೆ ಸಮಯ ಒಲಿದು ಬಂದಿದೆ. ಕ್ಷೇಪಣೆ ಮಾಡದೆಯೇ ಅಪರಾಧಿ ನಿನ್ನಂದಕ್ಕೆ, ಈ ವನವಾಸ ಇನ್ನು ಆಯಾಸ ನಾನಂತೂ ನಿಸ್ಸಾಯಕ. ನಾ ಕವಿಯಾದೆ ಅರೆಗಳಿಗೆ, ಚೂರು ಸಹಕರಿಸು ಪದಗಳಿಗೆ, ನೋಡಿ ಹೇಗಾದೆ ಪೂರ್ತಿ ಹಾಳಾದೆ ಎದೆ ತುಂಬ ಮೆರವಣಿಗೆ. ಹೇ ಮಧುರ ಅತಿ ಮಧುರ ಕಣ್ಸಮರ, ನನಗೆ ಈ ಕಾವ್ಯವು ಅಮರ. ಮಧುರ ಅತಿ ಮಧುರ ಕಣ್ಸಮರ, ನನಗೆ ಈ ಕಾವ್ಯವು ಅಮರ. ಯಾರು ಇವನು, ಬೆಂದಿಡದೆ ಹೀಗೆ ಬಳಿ ಬರುತ್ತಿಹನು, ಏನು ಇವನು ಬರಿ ಮಾತಲಿಯೇ ಮರುಳು ಮಾಡ.
ಇಷ್ಟೊತ್ತಾಯ್ತು, ಯಾಕೆ ಬಂದಿಲ್ಲ ಇವಳು? ಅದೇ ಟೈಮ್ ಆಯ್ತು, ಇನ್ನೂ ಬಂದಿಲ್ವಲ್ಲ ಅಂತ ಮಾಡ್ದೆ. ಹೌದಾ, ಯಾವ ಟೆಂಪಲ್? ದರ್ಶನ ಚೆನ್ನಾಗಾಯ್ತಲ್ವಾ? ಹೌದು. ಇವನ್ಯಾಕೆ ಇಲ್ಲಿಗ್ ಬಂದ ನನಗೇನೆ ಗೊತ್ತು. ಸರಿ, ಅದೇನ್ ನೋಡು, ಅಲ್ಲಿರ್ತೀನ್ ಬಾ. ಏನು, ಈಗಷ್ಟೇ ಫೋನ್ ಮಾಡಿದ್ದೆ? ನೀನ್ ದೇವಸ್ಥಾನಕ್ ಬಂದಿದ್ಯಾ? ಇಲ್ಲ, ದೇವಿ ದರ್ಶನಕ್ಕೆ ಬಂದಿದ್ದೆ. ಹ್ಮ್, ಸರಿ, ನಿನ್ ದರ್ಶನ ಮುಗಿಸ್ಕೊಂಡ್ ಬಾ, ನಾನು ಹೋಗಿರ್ತೀನಿ. ಬಾಯ್. ನಿಂತ್ಕೋ ಅದಿತಿ, ನಿನ್ ಜೊತೆ ಮಾತಾಡ್ಬೇಕಂತ ನಾನು ಅಲ್ಲಿಂದ ಬಂದಿದ್ದೀನಿ. ನೀನ್ ಈಗ ಹೋದ್ರೆ? ಸರಿ, ಏನ್ ಹೇಳು ಅದಿತಿ. ಹ್ಮ್, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಐ ಲವ್ ಯು ಅದಿತಿ. ಮುಗೀತಾ? ಬಾಯ್. ನಿಂತ್ಕೋ. ಇಲ್ಲ, ನಾನು ಇಷ್ಟು ಸೀರಿಯಸ್ ನನ್ನ ಪ್ರೀತಿನ ಹೇಳ್ಕೊತಿದ್ರೆ ನನಗೇನು ಗೊತ್ತೇ ಇಲ್ಲ, ನನ್ನ ಹತ್ರ ಹೋಗ್ತಿದ್ಯಾ? ಇನ್ನೇನು ಮಾಡಬೇಕಿತ್ತು? ಹಲ್ಕಿಸ್ಕೊಂಡು ಹೂ ಇಸ್ಕೊಂಡು ನಿನಗೆ ಕಿಸ್ ಮಾಡಬೇಕಿತ್ತ? ಹೌದು, ನಾನು ಯಾಕೆ ನಿನ್ನ ಇಷ್ಟಪಡಬೇಕು? ಯಾವಾಗಲೂ ಆ ಮೂರು ಜನರ ಜೊತೆ ಟೀ ಸ್ಟಾಲಲ್ಲಿ ನಿಂತ್ಕೊಂಡು ಒಳ್ಳೆ ಜೋಕರ್ ಥರ ಆಡ್ತಾ ಇರ್ತೀಯ, ಅದಕ್ಕೆ ಇಷ್ಟಪಡಬೇಕಾ? ಹೋಗಲಿ, ನಿನ್ನ ಅಟೆಂಡೆನ್ಸ್ ಚೆಕ್ ಮಾಡಿದ್ಯಾ, ಎಷ್ಟಿದೆ ಅಂತ? ಅಲ್ಲ, ಜೀವನದ ಬಗ್ಗೆ ಸ್ವಲ್ಪನೂ ಆಸಕ್ತಿ ಇಲ್ದಿರೋ ನಿಮಗೆ ಈ ಪ್ರೀತಿ ಪ್ರೇಮದ ಬಗ್ಗೆ ಎಷ್ಟು ಬೇಗ ಗೊತ್ತಾಗುತ್ತಲ್ಲ? ಇದ್ದೇ ಲಾಸ್ಟು, ಇನ್ನೊಂದ್ಸಲ ಇದನ್ನೇ ರಿಪೀಟ್ ಮಾಡಿದ್ರೆ ಸರಿ ಇರಲ್ಲ. ಸಾಕಪ್ಪ ನಿನ್ನ ಸಹವಾಸ. ಏನ್ ಹೆಸರು? ಹೆಸರೇ ಚೆನ್ನಾಗಿಲ್ವಲ್ಲ? ಆದಿ ಅಲ್ಲಿ, ಅದಿತಿ ಇಲ್ಲಿ. ಕಷ್ಟ ಮಚ್ಚ, ಕಷ್ಟ. ಅಯ್ಯೋ, ಗ್ರೀನ್ ಕಾರ್ಡ್ದವ್ರೆ ಬರಲೇ. ನಾಲ್ಕು ದಿನ ಬಿಟ್ಟು ಪ್ರಪೋಸ್ ಮಾಡಿದ್ದಕ್ಕೆ ನಮ್ಮ ಹುಡುಗಂಗೆ ಕತಿ. ಏನಾದರೂ ಈ ಮಗನ ಮಾತು ಕೇಳಿ ಅವಾಗೇ ಪ್ರಪೋಸ್ ಮಾಡಿದ್ರೆ ಇಲ್ಲಿ ಯಾವ ರೇಸಿಗೆ ಕೊಡಿಸ್ತಿದ್ದ? ಗಿಲೀಟ್ ಕರ, ಗಿಲೀಟ್ ಕರ ಇದು. ಲೋ ಮಚ್ಚ, ಆಗ್ಲಿಂದ ಇವ್ನು ಗಿಲೀಟ್ ಕರ ಗಿಲೀಟ್ ಕರ ಅಂತವನಲ್ಲ. ಹಾಗಂತ ಏನು? ಹಂಗಂದ್ರೆ ನೀನು ಮನೆಯಾಳ ಮನೆಯಾಳ ಅಂತ. ಏನು? ನಾನ್ ಮನೆ ಆಳಣ್ಣಿವತ್ತು ನೋಡ್ರು ಅವನ್ನ ಸಮಾಧಾನ ಮಾಡೋದ್ ಬಿಟ್ಬಿಟ್ ನೀವ್ ನೀವೇ ಕಿತ್ತಾಡ್ತಿದ್ರಲ್ಲ. ಆದಿ, ಅವಳೇನ ನಿನ್ನ ರಿಜೆಕ್ಟ್ ಮಾಡೋದು? ಯು ರಿಜೆಕ್ಟ್ ಅರ್ಮಚ್ಚ, ನೀನ್ ಆರಾಮಾಗಿರೋ, ಬಿ ಪಾಸಿಟಿವ್. ಏನ್ ಸಮಾಧಾನ ಮಾಡ್ದು? ಥ್ಯಾಂಕ್ಸ್ ಮಚ್ಚ. ಬಗ್ಲೆ ಸಮಾಧಾನ ಆಗತ್ತೆ. ಓ ಆದಿ, ಲೋ ಆದಿ, ನೋಡ್ ಮಚ್ಚ, ಸವಾರಿ ಹೋದ್ರೆ ಬಿಟ್ಟಾಕು ಮಚ್ಚ. ಇಲ್ಲಿಗೆ ಅಂತ ಒಂದು ಬಿರ್ಚಿ ಇದ್ದೇ ಇರುತ್ತೆ. ಡೋಂಟ್ ಬಡಿ ಮಚ್ಚ, ಬಿ ಹ್ಯಾಪಿ. ಏ ನೆನಪ, ಸಿಂಗ್ರೆ ಬಿಟ್ಬಿಡು ಅಂದ ತಕ್ಷಣ ಬಿಡೋಕೆ. ಹಾರ್ಟ್ ಅಂಡ್ ಬಿ ಎಂ ಟಿ ಸಿ ಬಸ್ಸಲ್ಲಿರೋ ಸೀಟಾ ಮಗ? ನೀನು ನಂಗೆ ಇಷ್ಟ ಇಲ್ಲ ಅಂದ್ಲು, ಬೇಜಾರಿಲ್ಲ. ಆದರೆ ಒಳ್ಳೆ ಜೋಕರ್ ಜೋಕರ್ ಥರ ಇದೆಯ ಅಂದ್ಬಿಟ್ಲು ಮಚ್ಚ. ಆ ಬ್ಯಾಡ್ಗೆ ಮೆಣಸಿನ್ಕಾಯಿ ಯಾಕೆ ನಾನು ನೋಡೋಕೆ ಚೆನ್ನಾಗಿಲ್ವಾ ಮಚ್ಚ? ಸೂಪರ್ ಸೂಪರ್ಗೆ ಸೂಪರ್. ಅರ್ಥ ಆಯಿತು ಮಚ್ಚ, ಈ ಹುಡುಗಿರ್ಗೆಲ್ಲ ಲವ್ ಮಾಡೋಕ್ಕೆ ರೀಸನ್ ಒಂದಿದ್ರೆ ಸೀಸನ್ಗೊಬ್ಬರನ್ನ ಚೇಂಜ್ ಮಾಡ್ತಾರೆ. ಆಹಾ, ಏನ್ ಮಾತಾಡ್ದೆ ಗುರು, ಎಣ್ಣೆ ಹಾಕ್ತಿರೋ ಹುಡುಕಾಣ.
ಇಷ್ಟ ಇಲ್ಲ ಅಂದಳು ಯಾಕ ಬಚ್ಚ ನೀನು ನೋಡಿ ಹಾಗೆ ಕೀ ಅದ ಕಿಸಿತಾಳೆ ಅದೇ ಅಂದ್ಲಲ್ಲ ಮಚ್ಚ ಅವಳು ಒಳ್ಳೆ ಜೋಕರ್ ಇದ್ದಂಗೆ ಇದೆಯಾ ಅಂತ ಅದಕ್ಕೆ ಇರ್ಬೇಕು ಕರ್ಕೊಂಡೋಗ್ರೆ ಟೈಮ್ ಆಯ್ತು ಮುಗಿಸ್ಕೊಂಡು ಬೇಗ ಬರೋ ಲವ್ ಆಗಿರೋ ಹಾರ್ಟು ಖಾಲಿ ಆಗಿರೋ ಗ್ಲಾಸು ಎರಡೂ ವೇಸ್ಟು ಯಾರು ಅಭಿಮಾನಿಗಳು ಬರ್ತ್ಡೇಗೆ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ ಹೋಗಪ್ಪ ಕಾಲೇಜ್ ಟೈಮ್ ಆಯ್ತು ನಾನು ಸರಿಯಪ್ಪ ಹಲೋ ಮಗ ರಿಸಲ್ಟ್ ಸೆಂಡ್ ಮಾಡಿದ್ದೀನಿ ನೋಡೋ ಸರಿ ನೋಡ್ತೀನಿ ಇವಾಗ